ಫುಲ್ ಟೈಮ್ ರಾಜಕಾರಣಿ ಮತ್ತೆ ಮತ್ತದನ್ನೇ ಕೇಳ್ತೀರಿ ನಿಮ್ಗೆ ಎಷ್ಟು ಸಲ ಹೇಳಿದ್ರು ನೀವು ಅಲ್ಲೇ ತಿಳ್ತಿರ್ತೀರಿ ನಾನು ರಾಜಕಾರಣನೇ ಇದೀನಿ ರೀ ಪ್ರತಿಯೊಬ್ಬ ಹುಟ್ಟಿನಿಂದ ರಾಜಕಾರಣಿ ಅಂತಾನೆ ಹೇಳ್ತಾ ಇದ್ದೀನಲ್ಲ ಇದಕ್ಕಿಂತ ಏನು ಬೇಕು ನಿಮಗೆ ಓಕೆ ಯು ಗೆಟ್ ಮೈ ಪಾಯಿಂಟ್ ಅದು ವೇ ಆಫ್ ಲೈಫ್ ರೀ ಒಬ್ಬ ಒಂದು ನಟನೆ ಒಂದು ವ್ಯವಸಾಯ ಒಂದು ಬದುಕು ಒಂದು ಸಾಹಿತ್ಯದ ಓದು ಒಂದು ಸಂಬಂಧಗಳು ಮತ್ತು ಒಂದು ರಾಜಕೀಯ ಪ್ರಜ್ಞೆ ಯಾರಾದರೂ ಪ್ರಶ್ನಿಸುತ್ತೇವೆ ಯಾಕಂದ್ರೆ ಅದು ನನ್ನ ಹಕ್ಕು ಯಾಕಂದ್ರೆ ಕಟ್ತಾ ಇದ್ದೀನಿ ನನ್ನ ದೇಶ ಇದು ನನ್ನ ದೇಶ ಚೆನ್ನಾಗಿಲ್ಲ ನಾನು ಚೆನ್ನಾಗಿದೆ ಅಂತ ಕೂತ್ಕೊಳ್ಳೋಕೆ ಆಗಲ್ವಲ್ಲ ಸೊ ನೀನು ನಿರಂತರವಾಗಿ ಅದರಲ್ಲಿ ಇದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವೇನಾದರೂ ಒಂದು ಅಧಿಕಾರಕ್ಕೆ ಅಂತ ಬಂದದ್ದಾದರೆ ಒಂದು ಸಿ ಎಮ್ ಅಂತ ಪ್ಲೇಸ್ ಇರಬಹುದು ಅಥವಾ ಮಿನಿಸ್ಟರ್ ಇರಬಹುದು ಯಾವುದೋ ಒಂದು ಒಳ್ಳೆಯ ಒಂದು ಅಧಿಕಾರ ಸಿಕ್ತು ಅಂದಾಗ ಮೊದಲಿಗೆ ನಾನು ಈ ಕೆಲಸ ಮಾಡ್ತೀನಿ ಅನ್ನೋದಾದರೆ ಏನು ಮಾಡ್ತೀನಿ ಸಿನಿಮಾ ಪ್ರಶ್ನೆ ಥರ ಇದೆ ಅದು ಯಾವ ಅಧಿಕಾರ ಯಾವ ಪಕ್ಷ ಗೆದ್ವಿ ಯಾವ ಕೆಲಸಕ್ಕೆ ಸಿಕ್ಕಿದೆ ಆಗಿನ ಪರಿಸ್ಥಿತಿಯನ್ನು ನೋಡಬೇಕೆ ಹೊರತು ನಮ್ಗೆ ಅಧಿಕಾರ ದಾಹನೇ ಇಲ್ಲವಲ್ಲ ಬೇಕಾಗಿಲ್ಲ ಎರಡು ಇರುತ್ತೆ ಒಂದು ಅಧಿಕಾರಕ್ಕೆ ಬಂದು ಕೆಲಸ ಮಾಡೋದು ಇಲ್ಲ ಅಧಿಕಾರ ಬಂದವನು ಕೆಲಸ ಮಾಡಿಸೋದು ನಾವು ಆ ಕೆಲಸ ಮಾಡಿಸೋ ಕೆಲಸದಲ್ಲಿ ನೀವು ಅದೇ ಉತ್ತರ ಕೇಳಿದ ಅರ್ಥ ಆಯ್ತಾ ನಿಮಗೆ ನಾನು ಅಧಿಕಾರಕ್ಕೆ ಬರದೇ ಇಲ್ಲ ಅಂತ ಪ್ರಶ್ನೆ ಕೇಳೋದೆ ಅಲ್ಲ ಅಧಿಕಾರಕ್ಕೆ ಬರೋದೇ ಅಲ್ಲ ಇದು ಬಹಳ ಮುಖ್ಯ ಜನರ ಪರವಾಗಿ ಜನರ ಧ್ವನಿಯಾಗಿರೋದು ಬಹಳ ಮುಖ್ಯ ಯಾಕೆ ಮತ್ತೆ ಮತ್ತೆ ಎಲ್ರು ಸೇರಿ ನೀನು ಈ ಪಕ್ಷಕ್ಕೆ ಹೋಗ್ತೀಯ ಆ ಪಕ್ಷ ನಾವು ಹೋಗಲ್ಲ ಸ್ವಾಮಿ ಯಾ ನನ್ನ ಆತ್ಮೀಯ ಗೆಳೆಯ ಆಳುವ ಪಕ್ಷ ಆದರೆ ಅಥವಾ ಆಡಳಿತದ ಪಕ್ಷ ಆದರೆ ಅವನ ವಿರೋಧಿಗಳು ಅವನ ಪ್ರ ಪಾರ್ಟಿ ಪಾರ್ಟಿನ ಯಾಕಂದರೆ ನಾವು ಯಾವಾಗಲೂ ನಿರಂತರ ಪ್ರತಿಪಕ್ಷವಾಗಿರಬೇಕು ಪ್ರಕಾಶ್ ರೈ ಅವರಿಗೆ ಸಿನಿಮಾಗಿಂತ ರಾಜಕಾರಣದ ಬಗ್ಗೆ ಮಾತಾಡೋದೇ ಇಷ್ಟನಾ ಯಾಕೆ ನನಗೆ ಮಾತಾಡೋದು ಇಷ್ಟ ನಿಮಗೆ ಅದ್ರ ಬಗ್ಗೆ ಕೇಳೋದು ಇಷ್ಟ ಅದು ನಾನೇನು ಮಾಡಲಿ ಏನು ಕೇಳ್ತೀರೋ ಅದಕ್ಕೆ ಉತ್ತರ ಕೊಡ್ತೀನಿ ಹೇಳಿದ್ರೆ ನಿಮ್ಮ ಇಷ್ಟ 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 ನನಗೇನು ವ್ಯವಸಾಯದ ಬಗ್ಗೆ ಮಾತಾಡೋಣ ಅಂದರೆ ಬರೋಲ್ಲ ಕಾವ್ಯದ ಬಗ್ಗೆ ಮಾತಾಡೋಣ ಅಂದರೆ ಬರೋಲ್ಲ ನಿಮಗೆ ಬೋರಿಂಗ್ ಸಬ್ಜೆಕ್ಟ್ ಅದು ನಿಮ್ಮ ಚಾನಲ್ಗೆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅದ್ರ ಒಂದು ಎರಡು ರಾಜಕಾರಣ ಆದರೂ ಇರಬೇಕಲ್ಲ ಸಣ್ಣ ಇರಲಿ ಏನು ಮಾಡೋಣ ಅವ್ರು ಉಪ್ಪಿನಕಾಯಿ ಬೇಕು ಅವ್ರವ್ರಿಗೊಂದು ಮಸಾಲೆ ಬೇಕು ಅದನ್ನು ಬೇಡ ಅನ್ನೋಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ನೀವು ಕೇಳೋ ಪ್ರಶ್ನೆ ಮೇಲೆ ನನ್ನ ಉತ್ತರ ಇರುತ್ತೆ ಆದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಸಿಗೋದಲ್ಲ ಇಲ್ಲ ಒಂದೊಂದು ನೀನ್ಯಾಕೆ ನೀನು ಕೇಳ್ತೀಯ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರದ್ದು ಉತ್ತರ ಕೊಡೋದು ನೀನು ಕೇಳಬೇಡ ಅಂತಾರೆ ಅವ್ರದ್ದು ಉತ್ತರ ಕೊಡೋಲ್ಲ ಸೊ ನೀವು ನನ್ನಿಂದ ಏನನ್ನು ಬಯಸುತ್ತೀರೋ ಅದನ್ನ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದು ಒಳ್ಳೆ ಚಿತ್ರವನ್ನು ನೀವು ಒಂದು ಒಳ್ಳೆ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದೀರಾ ಹಾಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಸೊ ನಿರ್ದಿಗಂತ ಮೂಲಕ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೇಳಿದ್ರಲ್ಲ ಪ್ರಕಾಶ್ ರಾಯ್ ಅವರ ಫೋಟೋ ಚಿತ್ರವನ್ನು ನೀವು ಇನ್ನೂ ನೋಡಿಲ್ಲ ಅಫ್ಕೋರ್ಸ್ ಈಗಾಗಲೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶನ ಕಂಡಿದೆ ಇನ್ನೇನು ಕಮರ್ಷಿಯಲ್ ಆಗೂ ರಿಲೀಸ್ ಆಗ್ತಾ ಇದೆ ಮಾರ್ಚ್ ಹದಿನೈದಕ್ಕೆ ಅಂತ ಹೇಳಿದ್ದಾರೆ ಸೊ ತಪ್ಪದೇ ವೀಕ್ಷಿಸಿ ನೋಡಿ ಒಂದೊಳ್ಳೆ ಚಿತ್ರ ಬಂದಾಗ ನಮ್ಮ ನೆಲ ನಮ್ಮ ಭಾವನೆಗಳು ನಮ್ಮೂರಲ್ಲಿ ನಡೆದ ಘಟನೆ ನಮ್ಮ ಮನೆಯಲ್ಲೇ ನಡೆದಂತಹ ಘಟನೆಗಳು ಅದೆಷ್ಟೋ ಒಂದು ನಮ್ಮ ಹೃದಯಕ್ಕೆ ಹತ್ತಿರ ಆಗುವಂಥ ಎಷ್ಟೋ ವಿಚಾರಗಳು ಈ ಚಿತ್ರದಲ್ಲಿದೆ ಫೋಟೋ ಚಿತ್ರವನ್ನು ನೋಡ್ತಿರಲ್ಲ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ಇದು ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್